ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭಗೊಂಡಿದ್ದು ಲೋಕಸಭೆಯ ಕಲಾಪದಲ್ಲಿ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಯಿತು. ಲೋಕಸಭಾ ಸದಸ್ಯ ಓಂ ಬಿರ್ಲಾ ಕಲಾಪ ಆರಂಭವಾಗುತ್ತಿದ್ದಂತೆ ಇತ್ತೀಚೆಗೆ ಅಗಲಿದ ಪಂಜಾಬ್ನ ಮಾಜಿ ಮುಖ್ಯಮಂತ್ರಿ ಪ್ರಕಾಶ್ ಸಿಂಗ್ ಬಾದಲ್, ಹಾಲಿ ಸಂಸದರಾಗಿದ್ದ ರತನ್ಲಾಲ್ ಕಟಾರಿಯಾ, ಬಾಲುಭಾವ್ ಸುರೇಶ್ ನಾರಾಯಣ್ ಧಳೋಕರ್ ಸೇರಿದಂತೆ ಹಲವು ಗಣ್ಯರ ಮಾಹಿತಿಯನ್ನು ಸದನದೊಂದಿಗೆ ಹಂಚಿಕೊಂಡರು. ಆಡಳಿತ ಮತ್ತು ಪ್ರತಿಪಕ್ಷಗಳ ನಾಯಕರು ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದರು. ಬಳಿಕ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದರು. ಮಾನ್ಯ ರಾಜನಾಥ್ ಸಿಂಗ್ ಜಿ ಡೆಪ್ಟಿ ಲೀಡರ್ ಸಾಹಬ್ ನೇ ಭಿ ಸ್ಪಷ್ಟ ಕಿಯಾ ಹೈ ಕಿ ಹಮ್ ಸದನ ದೋನೋ ಸದನೋ ಮೇ ಚರ್ಚಾ ಕರ್ನೆ ಕೆ ಲಿಯೆ ತಯಾರ್ ಹೈ. ಮಣಿಪುರ ಸೆ ಏಕ್ ಸಂವೇದನಾಶೀಲ್ ವಿಷಯ ಹೈ, ಏಕ್ ಮಾನವ ಸಂಬಂಧಿತ ಬಹುತ್ ಬಡಾ ಸಂವೇದನಾ ಕಾ ವಿಷಯ ಹೈ. ಇಸಲಿಯೆ ಹಮ್ ಚರ್ಚಾ ಕರ್ನಾ ಚಾಹತೆ ಹೈ ಔರ್ ಚರ್ಚಾ ಕೆ ಉತ್ತರ ಭಿ ಡಿಟೇಲ್ ಮೇ ಗೃಹ ಮಂತ್ರಿ ಜಿ ದೇಗಾ. इसलिए मैं निवेदन करता हूं, कृपया सुचारू रूप से सदन चलाने के लिए सहयोग करें. लोग देख रहे, बहुत महत्वपूर्ण बिल्स है वो भी पारित करना है, बहुत विषय है वो भी चर्चा करना है. मणिपुर में हम चर्चा करने के लिए तैयार है. तिथि मान्य स्पीकर डिसाइड करने दो, हम तैयार है सर, ये मैं स्पष्ट करना चाहता हूँ. मेरा आपसे निवेदन है, आप सभी वरिष्ठ मेंबर हो, सरकार का मन खुला है, संसदीय कार्य मंत्री ने चर्चा के लिए बोले, आप लोगों को बैठकर चर्चा शुरू करो. सभा की कार्यवाही शुक्रवार दिनांक 21 जुलाई 2023 को प्रातः 11 बजे तक के लिए स्थगित की जाती है.